ಇವತ್ತಿನ ರೆಸಿಪಿ ಬಂದು ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟಿಂದ ನೋಡಿ, ಗೋಧಿ ಹಿಟ್ಟು ಅರ್ಧ ಕಾಲು ಭಾಗ ತಗೊಂಡಿದ್ದೀನಿ. ಅಂದರೆ ಕೆ ಜಿನಲ್ಲಿ ಕಾಲು ಭಾಗ ಗೋಧಿ ಹಿಟ್ಟು, 1 ಕೆ ಜಿನಲ್ಲಿ ಕಾಲು ಭಾಗ ಮೈದಾ ಹಿಟ್ಟನ್ನು, ಎರಡನ್ನು ತಗೊಂಡಿದ್ದೀನಿ. ಅರ್ಧ ಕೆ ಜಿ ಆಯಿತು ಎರಡೂ. ನೋಡಿ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಹಾಕ್ತೀನಿ. ಅದರ ಜೊತೆ ಕಟ್ ಮಾಡಿಟ್ಕೊಂಡಿರೋದು ನೀಟಾಗಿ ತೊಳೆದು, ಮತ್ತು ಈರುಳ್ಳಿ 1 2 ಗಡ್ಡೆ ದೊಡ್ಡದಾಗಿರೋ ದಪ್ಪಕ್ಕಿರೋ 2 ಗಡ್ಡೆನ ಸಣ್ಣ ಸಣ್ಣದಾಗಿ ಹಚ್ಕೊಂಡೆ. ನೋಡಿ, ಈ ಥರ ಪುಡಿ ಮಾಡಿ 2 ಹಾಕ್ತಾ ಇದ್ದೀನಿ. ಮತ್ತು ಶುಂಠಿ ನೋಡಿ, ಸ್ವಲ್ಪ ಸ್ವಲ್ಪ 1 ಇಂಚಿನಷ್ಟು ಸಣ್ಣ ಸಣ್ಣದಾಗಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಪೇಸ್ಟ್ ಥರ. 1 3 ಹಸಿಮೆಣಸಿನ್ಕಾಯನ್ನು ನೋಡಿ ಅಡ್ಡಕ್ಕೆ ಹಿಂಗೆ ಕಟ್ ಮಾಡಿ ಮತ್ತು ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ 1/2 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. 1 ಸ್ಪೂನು ಜೀರಿಗೆನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ತಕ್ಕನಷ್ಟು ಪುಡಿ ಉಪ್ಪನ್ನು ಸೇರಿಸ್ತೀನಿ. ನೋಡಿ, ಇಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ. ನೀವು ಈ ರೊಟ್ಟಿನ ಬೇಕಂದರೆ ನೀವು ಹಾಗೆ ತಿನ್ಬೋದು, ಇಲ್ಲಾಂದರೆ ಚಟ್ನಿ, ಇಲ್ಲಾಂದರೆ ಉಪ್ಪಿನಕಾಯಿಗಳ ಜೊತೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಈಗ ಇದನ್ನು ನೀರು ಹಾಕಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳೋಣ. ಸ್ವಲ್ಪ ತೆಳ್ಳಗಿರಬೇಕು ಹಿಟ್ಟು, ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಅದಕ್ಕೆ ನಾವು ಕಲಸ್ಕೋಬೇಕು. ಈ ರೊಟ್ಟಿನ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ವಡೆ ಥರ ಇರುತ್ತೆ, ಸುಟ್ಟರೆ ನಾವು ತುಂಬ ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ನೀಟಾಗಿ ಕ್ಲೀನಾಗಿ ಕಲಸ್ಕೊಂಡು ಇಟ್ಕೊಂಡಿರಬೇಕು. 1 10 ನಿಮಿಷ ಬಿಟ್ಕೊಂಡು ನಾವು ರೊಟ್ಟಿ ಸುಡೋಣ. ನೋಡಿ, ಕಲಸಿದ್ದು ಆಯಿತು. ನೋಡಿ, ಈ ರೀತಿ ಹದ ಇರಬೇಕು ನೋಡಿ. ಈಗ ಇದನ್ನು ತಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಪಾನ್ ಮೇಲೆ ಆಯಿತು ಕಲಸಿದ್ದು. ಫ್ರೆಂಡ್ಸ್, ನಾ 1/2 ಕೆ ಜಿ 1/2 ಕೆ ಜಿನೇ ಗೋಧಿ ಹಿಟ್ಟು ಮೈದಾ ಹಿಟ್ಟು ಕಲಸ್ಕೋಬೇಕು ಅಂತೇನಿಲ್ಲ ಫ್ರೆಂಡ್ಸ್. ನೀವು 1/2 ಕೆ ಜಿ ಬೇಕಾದ್ರೂ ಕಲಸ್ಕೋಬೋದು. 1/2 ಕೆ ಜಿ ಮೈದಾ ಹಿಟ್ಟು, 1/2 ಕೆ ಜಿ ಗೋಧಿ ಹಿಟ್ಟನ್ನು ಕಲಸ್ಕೋಬೋದು. ಅಂದರೆ ಈರುಳ್ಳಿ ಡಬಲ್ ಡಬಲ್ ಹಾಕಬೇಕು. ಮೆಣಸಿನ್ಕಾಯಿ ಅಷ್ಟೇ, ಈರುಳ್ಳಿ ಅಷ್ಟೇ, ಜೀರಿಗೆನೂ ಅಷ್ಟೇ, ಶುಂಠಿನೂ ಅಷ್ಟೇ, ಕೊತ್ತಂಬರಿನೂ ಅಷ್ಟೇ, ಉಪ್ಪುನೂ ಅಷ್ಟೇ. ಒಂದು ಸ್ವಲ್ಪ ಡಬಲ್ ಡಬಲ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ 1/2 ಗಂಟೆ ಬೇಕಾದರೂ ಬಿಟ್ಟು ನೀವು ರೊಟ್ಟಿ ತಟ್ಬೋದು, ಇಲ್ಲಾಂದರೆ 10 ನಿಮಿಷ ಬಿಟ್ಟಿನೂ ಬೇಕಂದರೂ ರೊಟ್ಟಿ ತಟ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಸೂಪರಾಗಿರುತ್ತೆ. ವಡೆ ಥರ ಇರುತ್ತೆ ಫ್ರೆಂಡ್ಸ್ ಇದು ರೊಟ್ಟಿ. ನೀವು ಗೋಂಗುರ ಚಟ್ನಿ ಆಗಲಿ, ಇಲ್ಲ ಕಳೆ ಬೀಜದ ಚಟ್ನಿ ಆಗಲಿ, ಇಲ್ಲ ಉಪ್ಪಿನಕಾಯಿ ಜೊತೆ ಆಗಲಿ, ತುಂಬ ಟೇಸ್ಟಾಗಿರುತ್ತೆ. ಇಲ್ಲ ನೀವು ಹಾಗೆ ಬೇಕಾದರೂ ತಿನ್ಬೋದು, ಮಕ್ಕಳಂತೂ ಹಾಗೆ ಬೇಕಾದರೂ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ ಈ ರೊಟ್ಟಿ. ಈಗ ರೊಟ್ಟಿ ತಟ್ಟೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಪಾನು ತೊಳೆದಿಟ್ಕೊಂಡಿದ್ದೀನಿ, ಈಗ ಸ್ಟವ್ ಹಚ್ಚೋಣ. ರೊಟ್ಟಿ ಮಾಡೋದು ಹೇಗಂತ ತಟ್ಟೋದು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟವ್ ಹಚ್ಚೋಣ. ನೋಡಿ, ಕೈಯಲ್ಲಿ ಈ ನೀರನ್ನು, ಒಳ್ಳೆ ನೀರನ್ನು ಇಟ್ಕೊಂಡಿದ್ದೀನಿ. ಕೈಯಲ್ಲಿ ಹಿಂಗೆ ಹದ್ಕೋಬೇಕು ರೊಟ್ಟಿ ತಟ್ಟಬೇಕಾದ್ರೆ. ಎಣ್ಣೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಎಣ್ಣೆ 1 ಸ್ಪೂನಷ್ಟು ಹಾಕಿ ಅದಕ್ಕೆ ಸವರೋಣ ಪಾನ್ಗೆ. ಈಗ ರೊಟ್ಟಿ ತಟ್ಟೋಣ. ಕೈ ಎತ್ಕೊಂಡು ನೀರಲ್ಲಿ ಈಗ ಹಿಂಗೆ ತಗೊಂಡು ನೋಡಿ, ನಿಮಗೆ ಮಂದ ಬೇಕಂದರೆ ಮಂದಕ್ಕೆ ತಟ್ಕೋಬೋದು. ಬರದೇ ಇರೋರು ಪಾಪ ಮಂದಕ್ಕೆ ತಟ್ಕೊಳ್ಳಿ, ಬರೋರು ತೆಳ್ಳಗೆ ತಟ್ಕೊಳ್ಳಿ ನೋಡಿ. ಹಿಂಗೆ ಕೈಯನ್ನು ನೀರಲ್ಲಿ ಹದ್ಕೊಂಡ್ರೆ ತಟ್ಟಕ್ಕೆ ನಿಮಗೆ ಈಸಿ ಆಗುತ್ತೆ, ಕೈಗೂ ಸುಡೋದಿಲ್ಲ ಪಾನು ನೋಡಿ. ಈ ಥರ ಹಗ್ಲಕ್ಕೆ ತಟ್ಕೊಳ್ಳಿ, ಈ ರೀತಿ ತಟ್ಕೊಳ್ಳಿ ನೋಡಿ. ಆಯಿತು ತಟ್ಟಿದ್ದು ನೋಡಿ, ಅಷ್ಟು ಮಂದಕ್ಕೂ ಇಲ್ಲ, ಅಷ್ಟು ತೆಳ್ಳಗೂ ಇಲ್ಲ.
ಇದು ಕುಡಿಯೋ ನೀರು ನಾನು ಬಳಸ್ತಾ ಇರೋದು ಕುಡಿಯೋ ನೀರಲ್ಲೇ ನಾನು ಕೈ ಎತ್ಕೊಂಡು ತಟ್ಟೋದು ಈಗ ಅದರ ಮೇಲೆ ನಾವು ಎಣ್ಣೆ ಹಾಕೋಣ ಈಗ ಇದನ್ನ ಚೆನ್ನಾಗಿ ಸುಡಬೇಕು ಏನು ಮುಚ್ಚೋದೇನು ಬೇಡ ಪ್ಲೇಟು ಹೀಗೆ ಸುಡೋಣ ನೋಡಿ ಈ ರೀತಿ ಸುಡ್ತಾ ಇದೆ ಈಗ ಇದನ್ನ ನಾವು ತಿರುವಾಕೋಣ ಕೆಳಗಡೆ ತಳ ಎಲ್ಲ ಸುತ್ತಿರುತ್ತೆ ನೋಡಿ ತಿರುವಾಕೋಣ ತಿರುವಾಕಿ ಈಗ ಹಿಂದುಗಡೆ ಕೂಡ ನಾವು ಎಣ್ಣೆಯನ್ನು ಸವರೋಣ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗಂತೂ ಕೈ ಕೊಟ್ಟರೆ ಆಟ ಆಡ್ಕೊಂಡೇ ತಿಂದುಬಿಡ್ತಾರೆ ರೊಟ್ಟಿನ ಹೊಟ್ಟೆ ತುಂಬ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗಂತೂ ಬೆಳಗಿನ ಉಪಹಾರಕ್ಕಂತೂ ತುಂಬ ರುಚಿಯಾಗಿರುತ್ತೆ ನೋಡಿ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಸ್ವಲ್ಪ ಬೆಂದಾದ್ಮೇಲೆ ಮತ್ತೆ ತಿರುವಾಕಿ ನೋಡಿ ಈ ರೀತಿ ಸುಡಬೇಕು ರೊಟ್ಟಿ ನೀವು ರೊಟ್ಟಿ ತಟ್ಟುವಾಗ ಫ್ಲೇಮನ್ನು ಫುಲ್ ಜೀರೋ ಮಾಡ್ಕೊಳ್ಳಿ ಅಂದರೆ ತುಂಬಾ ಕಡಿಮೆ ಮಾಡ್ಕೊಂಬಿಡಿ ರೊಟ್ಟಿ ತಟ್ಟಾದ ಮೇಲೆ ಸಿಮ್ಮನ್ನು ಜಾಸ್ತಿ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಸುಡುತ್ತೆ ನೋಡಿ ಇವಾಗ ಚೆನ್ನಾಗಿ ಸುಡ್ತಾ ಇದೆ ಹಿಂಗೆ ತಿರುವಾಕಿದರೆ ಆಗಾಗ ತುಂಬ ಚೆನ್ನಾಗಿ ಸುಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡು ಕಡೆನೂ ಚೆನ್ನಾಗಿ ಸುಟ್ಟಿದ್ದೀನಿ ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಮತ್ತೆ ನಾನು ರೊಟ್ಟಿನ ತಟ್ಟಬೇಕಾದ್ರೆ ಫ್ಲೇಮನ್ನು ಫುಲ್ಲು ಕಡಿಮೆ ಮಾಡಿದ್ದೀನಿ ಸ್ವಲ್ಪ ನೀರನ್ನು ಈ ಥರ ಹಾಕಿ ಈಗ ಮತ್ತೆ ಕೈ ಎತ್ಕೊಂಡು ರೊಟ್ಟಿನ ತಟ್ಟಿ ಫುಲ್ಲು ಲೋ ಫ್ಲೇಮ್ ಇಟ್ಕೋಬೇಕು ರೊಟ್ಟಿ ತಟ್ಟುವಾಗ ನೋಡಿ ನೀರನ್ನು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ರೊಟ್ಟಿ ತಟ್ಟಿ ಅಷ್ಟು ತೆಳ್ಳಗೂ ಕಲಸ್ಬೇಡಿ ಅಷ್ಟು ಗಟ್ಟಿಯಾಗಿನೂ ಕಲಸ್ಬೇಡಿ ತಟ್ಟಕ್ಕೆ ಚೆನ್ನಾಗಿರುತ್ತೆ ನೋಡಿ ಕೈ ಸುಡೋದೇ ಇಲ್ಲ ಫ್ರೆಂಡ್ಸ್ ನೀವೇನು ಎದ್ರ್ಕೋಬೇಕಾಗಿಲ್ಲ ನಾವು ನೀರಲ್ಲಿ ಅದ್ಕೊಂಡ್ರೆ ಕೈ ಸುಡೋದಿಲ್ಲ ಎದ್ರ್ಕೋಬೇಕಾಗಿಲ್ಲ ನೋಡಿ ಆಯಿತು ರೊಟ್ಟಿ ತಟ್ಟಿದ್ದು ಈಗ ಅದರ ಮೇಲೆ ಸಿಮ್ ಜಾಸ್ತಿ ಇಟ್ಟು ಎಣ್ಣೆ ಹಾಕೋಣ ರೊಟ್ಟಿ ಮೇಲೆ ಈಗ ಅದು ಸುಡಲಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈಗ ಇದನ್ನು ಸ್ವಲ್ಪ ಸುಟ್ಕೊಂಡ್ಬಿಡ್ತು ಕೆಳಗಡೆ ಹಾಂ ಈಗ ಇದಕ್ಕೆ ತಿರುವಾಕ್ಬಿಟ್ಟು ಎಣ್ಣೆ ಹಾಕೋಣ ಎಣ್ಣೆ ಸೋರೋಣ ಹಿಂದುಗಡೆ ಬೇಗನೆ ಫ್ರೈ ಆಗುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ವಿಡಿಯೋಸ್ ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ತಿರುವಾಕೋಣ ನೋಡಿ ಈ ರೀತಿ ಬೆಂದಿದೆ ಇನ್ನು ಬೇಯಬೇಕು ಬೇಯಲಿ ಇನ್ನೊಂದ್ಸಲ ತಿರುವಾಕೋಣ ಫ್ರೆಂಡ್ಸ್ ಹೀಗೆ ಬೇಯಬೇಕು ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರೋದು ಹಿಂಗೆ ಬೇಯಲಿ ಹೀಗೆ ಒಂದು ಎರಡು ಮೂರು ಸಲ ಹಿಂಗೆ ತಿರುವಾಕಿ ಫ್ರೆಂಡ್ಸ್ ಆವಾಗ ತುಂಬ ಚೆನ್ನಾಗಿ ಬೇಯುತ್ತೆ ಬೆಂದ್ರೇ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರೋದು ತುಂಬಾ ಕಪ್ಪು ಆಗೋದು ಬೇಡ ಈ ರೀತಿ ಬೇಯಲಿ ನೋಡಿ ಹಿಂದುಗಡೆ ಎಲ್ಲ ನೀಟಾಗಿ ಬೆಂದಿದೆ ಈಗ ಮುಂದುಗಡೆ ಮಾತ್ರ ಫ್ರೈ ಆಗಬೇಕಷ್ಟೇ ಹಾಂ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನಾವು ತೆಗೆಯೋಣ ಪ್ಲೇಟ್ಗೆ ದೊಡ್ಡವರು ಒಂದು ಎರಡು ರೊಟ್ಟಿ ತಿಂದರೆ ಸಾಕು ಫ್ರೆಂಡ್ಸ್ ಈ ಥರ ನೋಡಿ ನಾವು ಮನೆಯಲ್ಲಿ ತಯಾರಿಸಿರುವಂತಹ ಇದು
ಕರಿಬೇವಿನ ಚಟ್ನಿ ನಾನು ಮನೆಯಲ್ಲಿ ಮಾಡಿರೋದು. ಇದು ಗೋಂಗೂರ ಉಪ್ಪಿನಕಾಯಿ ಹಂಗೇದು. ಇದಕ್ಕೂ ಇದಕ್ಕೂ ತುಂಬಾ ಕಾಂಬಿನೇಷನ್ ಫ್ರೆಂಡ್ಸ್, ಇವೆರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಡಲೆಕಾಯಿ ಚಟ್ನಿನೂ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಬೀಟ್ರೂಟ್ ಪಲ್ಯ ಇನ್ನಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ, ರೊಟ್ಟಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್.